ಬಿಬಿಎಂಪಿ ಮೇಯರ್ ಚುನಾವಣೆ ಹಿನ್ನೆಲೆ ನಾವು ಯಾವುದೇ ಕಾರ್ಪೊರೇಟರ್ಗಳನ್ನ ಕಿಡ್ನಾಪ್ ಮಾಡಿಲ್ಲ ಎಂದು ಆರ್ ಅಶೋಕ್ ಸ್ಪಷ್ಟಪಡಿಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 3 ವರ್ಷದ ಹಿಂದೆ ಪಕ್ಷೇತರರನ್ನು ಕಾಂಗ್ರೆಸ್ ಕಿಡ್ನಾಪ್ ಮಾಡಿತ್ತು ಎಂದು ಕಾಂಗ್ರೆಸ್ ಆರೋಪಕ್ಕೆ ತಿರುಗೇಟು ನೀಡಿದರು. ಪಾರ್ಟಿ ನಮ್ಮ ಅಧ್ಯಕ್ಷರಿಗೆ ಅವಕಾಶ ಕೊಟ್ಟಿದ್ದಾರೆ, ಆ ದೃಷ್ಟಿಯಿಂದ ಚರ್ಚೆ ಹಂತದಲ್ಲಿದ್ದೀರಿ, ಏನೋ ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಸ್ಪರ್ಧೆ ಮಾಡಬೇಕು ಬೇಡು ಅನ್ನೋದಕ್ಕೆ ಸಭೆ ಕರೆದಿದ್ದು, ಇವತ್ತು ಸಭೆ ಮಾತಾಡಿದಿರಿ, ಇವತ್ತು ಸಭೆ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಂಟೆಸ್ಟ್ ಮಾಡೋವಂಥದ್ದಕ್ಕೆ ಅಥವಾ ಮಾಡದೇ ಇರೋವಂಥದ್ದಕ್ಕೆ, ಪಾರ್ಟಿ ನಮ್ಮ ಅಧ್ಯಕ್ಷರಿಗೆ ಅವಕಾಶ ಕೊಟ್ಟಿದ್ದಾರೆ, ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಇದ್ರಿ, ಇನ್ನೂ ಮೀಟಿಂಗ್ ನಡೀತಾ ಇದೆ, ನಾವು ಯೋಚನೆ ಮಾಡ್ತೀರಿ, ನಾವು ಆ ಥರದ್ದು ಯಾವುದೇ ರೀತಿ ಇಲ್ಲ, ಅದೇನಿದ್ರು ಕಾಂಗ್ರೆಸ್ಗೆ ಬಿಟ್ಟುಬಿಟ್ಟಿದ್ರಿ, ಯಾಕಂದ್ರೆ ಕಳೆದ 4 ವರ್ಷದಲ್ಲಿ ಅವರೇ ಕರ್ಕೊಂಡೋಗಿದ್ದಲ್ವಾ, ನಾವೇನು ಕರ್ಕೊಂಡೋಗಿಲ್ಲ ಅವ್ರನ್ನ, ಅವರೇ ಕರ್ಕೊಂಡೋಗಿರೋದು, ಅದರಿಂದ ನಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ. ಸೋಮಣ್ಣ ಅವರು ಮಾತಾಡಿಲ್ಲ ಆ ಏರಿಯಾದಲ್ಲಿ, ಅವರ ಚುನಾವಣೆ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರು ವಿರುದ್ಧ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮವನ್ನ ನಾವು ತೆಗೆದುಕೊಂಡಿದ್ರಿ, ಈಗಾಗಲೇ ಯಾರ್ಯಾರು ಆ ಥರ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಕಾರ್ಯಕರ್ತರು, ಅವರ ಬಗ್ಗೆ ಈಗಾಗಲೇ ನೋಟಿಸ್ಗಳನ್ನು ನಾವು ಸರ್ವ್ ಮಾಡಿದ್ರಿ, ಮುಂದಿನ ದಿನಗಳಲ್ಲಿ ಪಕ್ಷದ ಅಧ್ಯಕ್ಷರ ಅನುಮತಿ ಪಡೆದು ಕ್ರಮ ತೆಗೆದುಕೊಳ್ತೀವಿ. ಚರ್ಚೆ ಹಂತದಲ್ಲಿದ್ದೀರಿ, ಏನೋ ಕಾರ್ಪೊರೇಷನ್ ಚುನಾವಣೆ ಬಗ್ಗೆ ಸ್ಪರ್ಧೆ ಮಾಡಬೇಕು ಬೇಡು ಅನ್ನೋದಕ್ಕೆ ಸಭೆ ಕರೆದಿದ್ದು, ಇವತ್ತು ಸಭೆ ಮಾತಾಡಿದಿರಿ, ಇವತ್ತು ಸಭೆ ಪಾರ್ಟಿಗೆ ಅಧಿಕಾರ ಕೊಟ್ಟಿದ್ದಾರೆ ಕಂಟೆಸ್ಟ್ ಮಾಡೋವಂಥದ್ದಕ್ಕೆ ಅಥವಾ ಮಾಡದೇ ಇರೋವಂಥದ್ದಕ್ಕೆ, ಪಾರ್ಟಿ ನಮ್ಮ ಅಧ್ಯಕ್ಷರಿಗೆ ಅವಕಾಶ ಕೊಟ್ಟಿದ್ದಾರೆ, ಆ ದೃಷ್ಟಿಯಿಂದ ನಾವು ಯೋಚನೆ ಮಾಡ್ತಾ ಇದ್ರಿ, ಇನ್ನೂ ಮೀಟಿಂಗ್ ನಡೀತಾ ಇದೆ, ನಾವು ಯೋಚನೆ ಮಾಡ್ತೀರಿ, ನಾವು ಆ ಥರದ್ದು ಯಾವುದೇ ರೀತಿ ಇಲ್ಲ, ಅದೇನಿದ್ರು ಕಾಂಗ್ರೆಸ್ಗೆ ಬಿಟ್ಟುಬಿಟ್ಟಿದ್ರಿ, ಯಾಕಂದ್ರೆ ಕಳೆದ 4 ವರ್ಷದಲ್ಲಿ ಅವರೇ ಕರ್ಕೊಂಡೋಗಿದ್ದಲ್ವಾ, ನಾವೇನು ಕರ್ಕೊಂಡೋಗಿಲ್ಲ ಅವ್ರನ್ನ, ಅವರೇ ಕರ್ಕೊಂಡೋಗಿರೋದು, ಅದರಿಂದ ನಮ್ಗೆ ಅದ್ರ ಬಗ್ಗೆ ಗಮನ ಇಲ್ಲ. ಸೋಮಣ್ಣ ಅವರು ಮಾತಾಡಿಲ್ಲ ಆ ಏರಿಯಾದಲ್ಲಿ, ಅವರ ಚುನಾವಣೆ ಸಂದರ್ಭದಲ್ಲಿ ಕೆಲವು ಕಾರ್ಯಕರ್ತರು ವಿರುದ್ಧ ಮಾಡಿದ್ದಾರೆ ಅನ್ನೋ ಮಾತನ್ನ ಹೇಳಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮವನ್ನ ನಾವು ತೆಗೆದುಕೊಂಡಿದ್ರಿ, ಈಗಾಗಲೇ ಯಾರ್ಯಾರು ಆ ಥರ ಪಕ್ಷ ವಿರೋಧಿ ಕೆಲಸವನ್ನು ಮಾಡಿದ್ದಾರೆ ಕಾರ್ಯಕರ್ತರು, ಅವರ ಬಗ್ಗೆ ಈಗಾಗಲೇ ನೋಟಿಸ್ಗಳನ್ನು ನಾವು ಸರ್ವ್ ಮಾಡಿದ್ರಿ, ಮುಂದಿನ ದಿನಗಳು